ಮೈಸೂರಿನ ಹನ್ನೊಂದು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಟಿಕೆಟ್ ಇನ್ನೂ ಕಗ್ಗಂಟು ಕೆಆರ್ ಕ್ಷೇತ್ರದಲ್ಲಿ ರಾಮದಾಸ್ಗೆ ಸಿಗದ ಕ್ಲಾರಿಟಿ ಕೃಷ್ಣರಾಜ ಕ್ಷೇತ್ರದ ಟಿಕೆಟ್ ಬದಲಾಗೋದು ಪಕ್ಕಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ರಾಮದಾಸ್ ರಾಮದಾಸ್ ಚರ್ಚೆ ಮಾಡ್ತಾ ಇರ್ತೀವಿ ನಿಜಕ್ಕೂ ಇನ್ನೂರ ಇಪ್ಪತ್ನಾ ಸಾಕಷ್ಟು ಕ್ಷೇತ್ರಗಳಲ್ಲಿ ಎಸ್ಪೆಷಲಿ ಈಗ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಈಶ್ವರಪ್ಪ ಆಗಿರ್ಬೋದು ಇವರಿಗೆಲ್ಲ ಹೋಲ್ಸಿದ್ರೆ ನಿಜಕ್ಕೂ ರಾಮದಾಸ್ ಕ್ಷೇತ್ರ ಇಷ್ಟೊಂದು ಸಮಸ್ಯೆ ಇದೆಯಾ ಇಷ್ಟೊಂದು ಫಸ್ಟ್ ಲಿಸ್ಟ್ ಅಲ್ಲಿ ಅನೌನ್ಸ್ ಆಗದೆ ಇರೋ ಅಷ್ಟೇ ಎಡವರ್ಟ್ ಮಾಡ್ಕೊಂಡವರ ರಾಮದಾಸ್ಗೆ ಕೇವಲ ಸ್ಥಳೀಯ ಬ್ರಾಹ್ಮಣರು ಅಥವಾ ವೀರಶೈವ ಲಿಂಗಾಯತರು ಅಥವಾ ಇನ್ಯಾರು ಸ್ಥಳೀಯ ಮೂಲ ಬಿಜೆಪಿಗರ ವಿರೋಧ ಮಾತ್ರ ಇದೆಯಾ ಮೋದಿ ಗುದ್ದು ಕೂಡ ರಾಮದಾಸಿಗೆ ಮದ್ದಾಗಲ್ವಾ ಆಗಲ್ವಾ ಹೈಕಮಾಂಡ್ ಮಟ್ಟದಲ್ಲಿ ಇನ್ಫ್ಲೂಯೆನ್ಸ್ ಇದ್ರೂ ಕೂಡ ರಾಮದಾಸಿಗೆ ಟಿಕೆಟ್ ಆಗಲ್ವಾ ಸಚಿವ ಸ್ಥಾನ ಸಿಗದಿದ್ರೂ ಸೈಲೆಂಟ್ ಆಗಿದ್ದಂತ ರಾಮದಾಸ್ಗೆ ಟಿಕೆಟ್ ಆಗಲ್ವಾ ಬರೀ ಚರ್ಚೆ ಈಗ ರಾಮದಾಸ್ ರಾಮದಾಸ್ ರಾಮದಾಸ್ಗೆಂತವ್ರೆ ಅಂದ್ರೆ ಮುಗೀತು ಬಲಿ ಹಾಕದಾಕು ಅಂತ ಹೌದು ಬೇಕು ಅಂತನೂ ಹೌದು ಈಗ ಸಾಕೋ ಬೇಕೋ ಅನ್ನೋದು ನಿರ್ಧಾರ ಆಗತ್ತೆ ಹೌದು ಎರಡನೇದು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೀರಿ ಏನೇನ್ ಕತೆ ಏನೇನು ಅಂತ ಆದ್ರೆ ಎಲ್ಲಾ ಕಡೆ ಒಂದೇ ನ್ಯಾಯ ಕೊಡಬೇಕಾಗಿತ್ತು ನ್ಯಾಯವನ್ನ ನ್ಯಾಯ ಮಾಡೋದೇ ಆಗಿದ್ರೆ ಹೌದು ಯಾಕೋ ಆತರ ಮಾಡೋದ್ ಕಾಣ್ತಾ ಇಲ್ಲ ಬೇರೆ ಬೇರೆ ತರ ಇದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿ ನಾವು ಮಾಡಿದ್ದೆ ಅಂತ ಹೋಗ್ತಿದಾರೆ ಬಟ್ ಇಲ್ಲಿ ರಾಮದಾಸ್ ಇಲ್ಲದೆ ಬಿಜೆಪಿ ಇಲ್ಲ ಇಲ್ಲ ಹೌದು ಬಿಜೆಪಿ ಇರುತ್ತೆ ಗೆಲ್ಲುವ ಬಿಜೆಪಿ ಇಲ್ಲ ಗೆಲ್ಲುವ ಬಿಜೆಪಿ ಇಲ್ಲ ರಾಮದಾಸ್ ಕೈ ಮುಗಿದು ಅನ್ನೋ ಕೇವ್ ಎಲ್ಲರ ಆಲಾಡಿ ಶ್ರೀನಿವಾಸ್ ಶೆಟ್ಟರ್ ಅಲ್ಲ ನಿಜ ಸೋತರು ಡಿ ಆಗಿ ಮಿನಿಸ್ಟರ್ ಆದ್ರೂ ಸಹ ಬಿಜೆಪಿಗೆ ರಾಜೀನಾಮೆ ಕೊಟ್ಟಾಗ್ತವ್ರ ಸೌದಿ ಹೌದು ಆರು ಬಾರಿ ಶಾಸಕರಾಗಿ ಆಲಾಡಿ ಶ್ರೀನಿವಾಸ್ ಶೆಟ್ಟಿ ಶಾಸಕ ಮಿನಿಸ್ಟರ್ ಕೊಡಿದ್ರು ಕೂಡ ಸಾಕು ಧನ್ಯವಾದ ಹೇಳಿ ಹೊಟ್ರು ಮರ್ಯಾದೆಯಿಂದ ಹೌದು ಎಲ್ಲವನ್ನೂ ಸೋತರು ಎಲ್ಲವನ್ನೂ ಕೊಟ್ಟಂತಹ ಸವದಿಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ ಕೊಡ್ಲಿಲ್ಲ ಅಂತ ಹೌದು ಅಲ್ವಾ ಹೌದು ಏನು ರಾಜ್ಯದಲ್ಲಿ ಓಡಾಡ್ತಾರಂತೆ ಓಡಾಡ್ತಾರಂತೆ ಅಯ್ಯೋ ರಾಜ್ಯದ ಅತಿ ಸರಳ ಎಂ ಎಲ್ ಅಂಗಾರ ಬಂಡಾಯ ಹೇಳ್ತಾರೆ ಅವರೇ ಬಂಗಾರ ಅಂದೆ ಬಂಡಾಯ ಹೇಳ್ತಾರೆ ಸುಳ್ಯದಲ್ಲಿ ಹೌದು ಪ್ರಚಾರ ಬಂಗಾರ ಇವತ್ತೇನೇ ಅದಕ್ಕೆ ಬಿಜೆಪಿ ಸಂಘಟನೆ ಕಾರ್ಯಕರ್ತರು ಕಾರಣ ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲ ಹೌದು ಅಲ್ವಾ ಕನಿಷ್ಠ ಕಾಮನ್ ಸೆನ್ಸ್ ಅಲ್ವಾ ಹಾ ಕೃಷ್ಣ ಪಾಲೆಮ್ ಯೋಗೇಶ್ ಭಟ್ ಕಳ್ಸಿದ್ರು ಗೊತ್ತಾ ಹೌದು ಅವತ್ತೇ ಕಳ್ಸಬೇಕಾಗಿತ್ತು ಅವ್ರೆಲ್ಲ ಯಾಕೆ ಅಂತಂದ್ರೆ ಅವ್ರಿಗೋಸ್ಕರ ಸಾವಿರಾರು ಕಾರ್ಯಕರ್ತರು ಒಳ್ಳೆ ದುಡ್ಡು ಬಂಡವಾಳ ಹಾಕ್ಬಿಟ್ಟು ರಾಜಕಾರಣ ಮಾಡೋರ ಏನು ಇಲ್ಲ ಇಲ್ಲ ಹ ಅದು ಕರೆಕ್ಟ್ ತಳ ಬಂಡವಾಳ ಹಾಕ್ಬಿಟ್ಟಿದ್ರು ಬಂಡವಾಳ ಮಠ ಮಾರಿ ಸಾಲ ಸೋಲ ಮಾಡಿ ಎಲ್ಲಾನು ತಂದು ಬಂಡವಾಳ ಹಾಕ್ಬಿಟ್ಟಿದ್ರು ಏನಿಲ್ಲ ಎಲ್ಲಾನು ಕೊಟ್ಟೈತೆ ಪಾರ್ಟಿ ಇಂಥವ್ರೆ ಬಂಡ್ ಹೇಳ್ತವ್ರೆ ರಾಮದಾಸ್ ಯಾಕ್ ಸಹಿಸ್ಕತಾರೆ ಅಂತ ನಿಜ ಸಹಿಸಲ್ಲ ಎಲ್ಲರೂ ಆಲಾಡಿ ಶ್ರೀನಿವಾಸ್ ಶೆಟ್ಟರ್ ಅಲ್ಲ ಹೌದು ಎಲ್ಲರಿಗೂ ರಾಜಕೀಯ ಹಸಿವು ರಾಜಕೀಯ ಹಪಿ ಇನ್ನು ಬೇಕು ಇನ್ನೂ ಬೇಕು ಮತ್ತಷ್ಟು ಬೇಕು ನಮ್ದೇ ಬೇಕು ಕಾಂದಾನ ಬೇಕು ಅನ್ನೋರ್ ಸಂಖ್ಯೆ ಜಾಸ್ತಿ ಈ ಹಸಿವಿಗೆ ಈ ದುರಾಸೆಗೆ ಬ್ರೇಕ್ ಹಾಕಿ ಆಲ್ ಪಾರ್ಟಿ ಅವರು ಮಾತಾಡಿ ಎರಡೆರಡು ಸರಿ ಚುನಾವಣೆ ಕಂಟೆಸ್ಟ್ ಆಮೇಲೆ ಇಲ್ಲ ಬಿಸಾಕ್ ಗೆದ್ದ ಮೇಲೆ ಅಷ್ಟೇ ಎರಡೇ ಸರಿ ಹೌದು ಎರಡು ಸರಿ ಮೇಲೆ ಇಲ್ಲ ನಂತರ ಜನ ಕೂಡ ಮತ್ತೆ ಅವ್ರ ಮಗನ್ಗೋ ಎಂಟಿಗೋ ಟ್ರಾನ್ಸ್ಫರ್ ಮಾಡೋ ಗಿರಾಕಿ ಆಗಿದ್ರೆ ಅವ್ರೂ ತುಳಿಬೇಕು ನಿಜ ರಾಜಕಾರಣದಲ್ಲಿ ಪಾಳೆಗಾರಿಕೆ ಕಲ್ಚರ್ ಹೋಗ್ಬೇಕು ನನ್ನಿಂದಲೇ ಎಲ್ಲ ನಾನೇ ಎಲ್ಲ ಜನರ ತೆರಿಗೆ ಹಣವನ್ನ ತಿಂದು ತಿಂದು ಕೊಬ್ಬಿ 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 ಇಡೀ ಕ್ಷೇತ್ರ ದುಡ್ಡೆಲ್ಲ ಅವ್ರ ತವೇ ಬಿದ್ದಿರ್ತದ ಕೆಲವ್ರ ಹತ್ರ ಹೌದು ರಾಜಕೀಯ ಶ್ರೀನಿವಾಸ್ ಶೆಟ್ಟರ್ಗೆ ನಿಜ ದೇವ್ರು ಅಂತ ನಾನು ಹೇಳಿ ದೇವರು ನಿಜ ಆಗ್ಬೇಕು ಎಲ್ಲವೂ ನಿಜ ಆಗಬೇಕು ಹ್ಮ್ ಇಂಥವ್ರು ತಟ್ಟಬೇಕು ಒಂದಷ್ಟು ಜನಕ್ಕೆ ಹ್ಮ್ ಹೌದು ರಾಮದಾಸ್ ನಿಜ ಅಂತ ದೊಡ್ಡ ವಿವಾದಗಳು ಯಾವುದು ಈ ಬಾರಿಯ ಚುನಾವಣೆಗೆ ಕೌಂಟ್ ಆಗ್ತಾ ಇರಲಿಲ್ಲ ರಾಮದಾಸ್ ವಿರುದ್ಧ ಯಾಕಂದ್ರೆ ಯಾರೋ ಮಾ ಚನ್ನಗಿರಿ ಕ್ಷೇತ್ರದ ಎಡವಟ್ಟುಗಳು ಅಲ್ಲ ಅಥವಾ ಹೊಸದುರ್ಗನು ಅಲ್ಲ ಅಥವಾ ಇನ್ನೂ ಮೂಡಿಗೆರೆ ಅನೌನ್ಸ್ ಆಗಿಲ್ಲ ಈಗಲೇ ಯಾಕೆ ಚರ್ಚೆ ನೋಡೋಣ ಇಂಥ ಸಂದರ್ಭದಲ್ಲಿ ರಾಮದಾಸ್ಗೆ ಇದ್ದಂತ ಅತಿ ದೊಡ್ಡ ವಿರೋಧ ಯಾವುದು ಅಂತ ಕಾರಣ ಸ್ಪಷ್ಟವಾಗ್ತಿಲ್ಲ ವೀಕ್ಷಕರೇ ನಿಮ್ಮ ಪ್ರಕಾರ ಕೃಷ್ಣರಾಜ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಕೋಟ್ ಹಾಕ್ಬಿಡಿ ಯಾರು ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡ್ತಾರೆ ನೋಡಿ ಹೊಸಬ ಆಗಿದ್ರು ಪರವಾಗಿಲ್ಲ ಪಕ್ಷೇತರ ಆಗಿದ್ರು ಪರವಾಗಿಲ್ಲ ಇತ ಶಾಸಕನಾಗಿ ಕೆಲಸ ಮಾಡ್ತಾನೆ ನಂಬಿಕೆ ನಿಮಗೆ ಬಂದ್ರೆ ಆ ದಿಸ್ ನಡ್ಕೊಂಡು ಓಟ್ ಹಾಕಿ ಪಕ್ಷ ಜಾತಿ ಧರ್ಮ ನೋಡಿ ಓಟ್ ಹಾಕ್ಬೇಡಿ ಹಣ ನೋಡಿ ಓಟ್ ಹಾಕ್ಬೇಡಿ ಎಂ ಎಲ್ ಎ ಆಗ್ಲಿಕ್ಕೆ ಯೋಗ್ಯನಾ ಅಂತ ನೋಡು ಓಟ್ ಹಾಕಿ ಎಲ್ಲಾ ಯೋಗ್ಯರ ನೋಟಾಗಿ ಹಾಕಿ ಹಾಗೆ ಯಾರೋ ಯೋಗ್ಯರು ಬರ್ಬೋದೇನೋ ನಿಜ ದಯವಿಟ್ಟು ಯೋಗ್ಯರ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ